ಕೊರಿಯನ್ ದ್ವೀಪ ಸಮೂಹದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಯಾಗಿದ್ದು ನಿರಂತರ ಹೆಚ್ಚಾಗುತ್ತಲೇ ಇದೆ. ಉತ್ತರ ಕೊರಿಯಾ 2022 ನವೆಂಬರ್ 2 ಒಟ್ಟು 20 ಕ್ಷಿಪಣಿಗಳನ್ನು ಉಡಾಯಿಸಿದೆ. ಇದು ಒಂದೇ ದಿನದಲ್ಲಿ ಉಡಾಯಿಸಲ್ಪಟ್ಟ ಅತಿ ಹೆಚ್ಚು ಸಂಖ್ಯೆಯ ಕ್ಷಿಪಣಿಗಳಾಗಿವೆ. ಉತ್ತರ ಕೊರಿಯಾ ಹಾರಿಬಿಟ್ಟ ಖಂಡಾಂತರ ಕ್ಷಿಪಣಿಗಿಂತ ಸಮೀಪವರ್ತಿ ರಾಷ್ಟ್ರದ ಜನರಲ್ಲೂ ಭೀತಿಯ ವಾತಾವರಣ ಸೃಷ್ಟಿಯಾಗಿತ್ತು. ಮಾತ್ರವಲ್ಲ, ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವ ನಿರ್ದೇಶನ ನೀಡಲಾಯಿತು. ಇದರಿಂದ ಉತ್ತರ ಜಪಾನಿನ ರೈಲು ಮಾರ್ಗಗಳು ಹಲವು ಗಂಟೆಗಳ ಕಾಲ ಸ್ಥಗಿತಗೊಂಡವು. ದಕ್ಷಿಣ ಕೊರಿಯಾ ಪ್ರಕಾರ ಉತ್ತರ ಕೊರಿಯಾ ತನ್ನ ಪೂರ್ವ ತೀರದ ಸಮುದ್ರದೊಳಗೆ ಸಣ್ಣ ಅಂತರದ ಕ್ಷಿಪಣಿಗಳನ್ನು ಸಿಡಿಸಿದೆ. ಅಮೆರಿಕ ದಕ್ಷಿಣ ಕೊರಿಯಾ ನೌಕಾಪಡೆಯ ಜಂಟಿ ಸಮರಾಭ್ಯಾಸದ ವೇಳೆ ತನ್ನ ಸಮುದ್ರ ತೀರವನ್ನು ಪ್ರವೇಶಿಸಿದೆ ಎಂದು ಆರೋಪಿಸಿದ ಉತ್ತರ ಕೊರಿಯಾ ಈ ಕ್ಷಿಪಣಿಯನ್ನು ಉಡಾಯಿಸಿದೆ. ನವೆಂಬರ್ 4 ದಕ್ಷಿಣ ಕೊರಿಯಾದ ಮಿಲಿಟರಿಯು ಉತ್ತರ ಕೊರಿಯಾದ ಯುದ್ಧ ವಿಮಾನಗಳು ತನ್ನ ವಾಯುನೆಲೆ ಮೇಲೆ ಅಕ್ರಮವಾಗಿ ಪ್ರವೇಶಿಸಿ ಹಾರಾಡಿರುವುದರ ಬಗ್ಗೆ ಹೇಳಿಕೆ ನೀಡಿತು. ಮಾತ್ರವಲ್ಲ, ಉತ್ತರ ಕೊರಿಯಾವು ಒಟ್ಟು 180 ಯುದ್ಧ ವಿಮಾನಗಳನ್ನು ತನ್ನ ಗಡಿ ಸಮೀಪದಲ್ಲಿ ನಿಯೋಜಿಸಿ ಕುಮ್ಮಕ್ಕು ನೀಡಿದ ಕಾರಣ ದಕ್ಷಿಣ ಕೊರಿಯಾ ತನ್ನ ಯುದ್ಧ ವಾಹಕಗಳ ಸನ್ನದ್ಧತೆಯನ್ನು ನಡೆಸಿತು. ಇದಕ್ಕೂ ಮೊದಲು ಅಂದರೆ 2022 ನವೆಂಬರ್ 4 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅಮೆರಿಕ ಉತ್ತರ ಕೊರಿಯಾಗೆ ರಕ್ಷಣೆ ನೀಡಿ ಯುದ್ಧ ಭೀತಿ ಹೆಚ್ಚಿಸಲು ಕುಮ್ಮಕ್ಕು ನೀಡುತ್ತಿರುವ ರಷ್ಯಾ ಮತ್ತು ಚೀನಾದ ನಡೆಯನ್ನು ಟೀಕಿಸಿತ್ತು. 2ನೇ ವಿಶ್ವ ಮಹಾಯುದ್ಧದ ನಂತರ ಇದೇ ಅಮೆರಿಕ ಮತ್ತು ಸೋವಿಯತ್ ರಷ್ಯಾವು ಉತ್ತರ ಮತ್ತು ದಕ್ಷಿಣ ಕೊರಿಯಾ ಎರಡು ವಿಭಿನ್ನ ರಾಷ್ಟ್ರಗಳೆಂದು ಇಬ್ಭಾಗ ಮಾಡುವ ಒಪ್ಪಂದಕ್ಕೆ ಬಂದಿದ್ದವು. 1948 ಉತ್ತರ ಕೊರಿಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೇರಿತು. ಮತ್ತೊಂದೆಡೆ ದಕ್ಷಿಣ ಕೊರಿಯಾದಲ್ಲಿ ಪ್ರಜಾಪ್ರಭುತ್ವವಾದಿ ಸರ್ಕಾರ ರಚನೆಯಾಯಿತು. 1950 ಜೂನ್ ಉತ್ತರ ಕೊರಿಯಾವು ಚೀನಾ ಮತ್ತು ಸೋವಿಯತ್ ರಷ್ಯಾ ಸಹಾಯದಿಂದ ದಕ್ಷಿಣ ಕೊರಿಯಾದ ಮೇಲೆ ದಾಳಿ ಮಾಡಿತು. ದಕ್ಷಿಣ ಕೊರಿಯಾದ ಪರ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ನಿಂತವು. ಅಂದಿನಿಂದ ಕೊರಿಯನ್ ದ್ವೀಪ ಸಮೂಹವು ಪಶ್ಚಿಮ ರಾಷ್ಟ್ರಗಳು ಮತ್ತು ಉತ್ತರ ಕೊರಿಯಾದ ಮಧ್ಯೆ ವಿವಾದ ಮತ್ತು ಘರ್ಷಣೆಯ ಕೇಂದ್ರ ಬಿಂದುವಾಗಿದೆ. ರಿತಮ್, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ. ಇನ್ನೇ ತಪ್ಪದೆ ಡೌನ್ಲೋಡ್ ಮಾಡಿ.